ಬೇರೆ ಪ್ರಾಣಿ ಮಾಂಸವನ್ನ ಬಿಟ್ಟಂತಹ ಆ ಪ್ರಾಣಿಯ ಮಾಂಸವನ್ನ ತಿಂತೇತ್ನರಿ. ಅಂತ ಪ್ರಾಣಿ ಕಾಡಿನಲ್ಲಿ ವಾಸಿಸುವಂತ ಪ್ರಾಣಿ. ಅದೇ ರೀತಿ ಆ ಪ್ರಾಣಿ ಏನ್ ಮಾಡ್ತೈತಿ, ಅದಕ್ಕ ಆಹಾರ ಸಿಗಂಗಿಲ್ಲ. ಅಂದ್ರ ಇಲ್ಲಿ ನೋಡಲಿ, ಒಂದ ದಟ್ಟವಾದ ಕಾಡು ಕಾಡು ಅಲ್ಲಿ ಏನ್ ಮಾಡ್ತಾವು, ನರಿ ಮತ್ತ ಅದರ ಮರಿ ವಾಸಿಸುತ್ತಿದ್ದವು. ನೋಡಲಿ, ಒಂದು ದಟ್ಟವಾದ ಕಾಡು ಅಲ್ಲಿ ನರಿ ಮತ್ತು ಅದರ ಮರಿ ಆಹಾರಕ್ಕಾಗಿ ಅಲೆದವು. ಆದರೆ ಏನೂ ಸಿಗಲಿಲ್ಲ. ತಿರುಗುತ್ತಾ ತಿರುಗುತ್ತಾ ಕಾಡಿನಿಂದ ಹೊರಬಂದವು. ಅವುಗಳಿಗೆ ದೂರದಲ್ಲಿ ತೋಟದ ಮನೆಯೊಂದು ಕಾಣಿಸಿತು. ಕೊಕ್ ಕೊಕ್ ಕೋ ಎಂಬ ಸದ್ದು ಶಬ್ದ ಕೇಳಿಸಿತು. ಅವು ಧ್ವನಿಯನ್ನು ಅನುಸರಿಸಿಕೊಂಡು ಹೋದವು. ಕೋಳಿಗಳು ತೋಟದ ಬೇಲಿ ಸಾಲಿನಲ್ಲಿ ಮೇವು ಆರಿಸುತ್ತಿದ್ದವು. ಅಂದ್ರ ಪದಗಳ ಅರ್ಥ, ಅಂದ್ರ ಪದಗಳ ಅರ್ಥವೊಳಗೆ ಏನ್ ಬರ್ತಾವು, ಸದ್ದು ಅಂದ್ರ ಶಬ್ದ, ಸದ್ದು ಶಬ್ದ, ಸದ್ದು ಅಂದ್ರ ಶಬ್ದ. ಅಂದ್ರ ಸದ್ದು ಏನ್ ಮಾಡ್ತಾವು, ಒಂದ್ ದಟ್ಟವಾದ ಕಾಡು ಇರ್ತೈತಿ. ಅಲ್ಲಿ ಯಾವ್ಯಾವ ಪ್ರಾಣಿಗಳು ವಾಸ ಆಗಿರ್ತಾವ ಹೇಳ್ರಿ, ನರಿ ಮತ್ತು ಅದರ ಮರಿ ವಾಸಿಸುತ್ತಿದ್ದವು. ಅವು ಏನ್ ಮಾಡ್ತಾವ ಅಂದ್ರ ಆಹಾರ ಹೊಟ್ಟೆ ಸಿಗಂಗಿಲ್ಲ. ಕಾಡಿನಲ್ಲಿ ಎಲ್ಲ ಗಿಡಗಳನ್ನು ಪಡೆದಿರ್ತಾವು. ಹೊಟ್ಟೆ ಎಲ್ಲಿ ಹೋದ್ರವಿ ಏನಾಗ್ತೈತಿ, ನರಿಗೆ ಮತ್ತ ಅದರ ಮರಿಗೆ ಒಟ್ಟ ಆಹಾರ ಸಿಗ್ಲಾರ್ಕ ಏನ್ ಮಾಡ್ತಾವು, ಹಂಗ ಬಿಸಿಲು ಬಹಳ ಇದ್ದಿರ್ತೈತಿ, ಹಂಗ ಅಲ್ಲುತ್ತಾ ಅಲ್ಲುತ್ತಾ ಏನ್ ಮಾಡ್ತಾವ, ತಿರುಗುತ್ತಾ ತಿರುಗುತ್ತಾ ಕಾಡಿನಿಂದ ಹೊರಬರ್ತಾವ. ಕಾಡಿನಿಂದ ಹೊರಬರ್ಬೇಕಾದ ಏನಾಗ್ತೈತಿ, ಒಂದ ತೋಟದ ಮನೆಯನ್ನ ಕಾಣಿಸ್ತೈತಿ. ತೋಟದ ಮನೆಯಲ್ಲಿ ಏನಿದ್ದಿರ್ತೈತಿ, ಒಂದ್ ತೋಟದ ಮನೆ ಕಾಣಿಸ್ತಾ ಇದೆ ನೋಡ್ರಿ ಮಕ್ಕಳೇ. ಇಲ್ಲಿ ಗಿಡಗಳು ಇದಾವು, ಇಲ್ಲಿ ದನ ಆಕಳ ಎಲ್ಲರ ದನಗರುಗಳನ್ನ ಸಾಕಿದಾವು, ಇಲ್ಲಿ ಕೋಳಿಗಳಿದಾವು, ಮತ್ತೆ ಇಲ್ಲಿ ನೋಡ್ರಿ ಮನೆ ಐತಿ. ಒಂದ ತೋಟದ ಮನೆ ಹತ್ರ ಬರ್ತಾವು, ಕಾಡಿನಲ್ಲಿ ವಾಸ ಇರ್ತಾವು. ಆದ್ರ ಆಹಾರಕ್ಕಾಗಿ ಏನ್ ಮಾಡ್ತಾವು, ತೋಟದ ಕಡೆ ಬರ್ತಾವು. ಅಂದ್ರ ಸದ್ದು ಕೇಳಿಸ್ತೈತಿ, ಸದ್ದು ಅಂದ್ರ ಶಬ್ದ, ಸದ್ದ ಕೇಳಿಸ್ತೈತಿ. ಅವ ಧ್ವನಿಯನ್ನ ಅನುಸರಿಸಿಕೊಂಡು ಹೋದವು. ಕೋಳಿಗಳು ತೋಟದ ಬೇಲಿ ಸಾಲಿನಲ್ಲಿ ಮೇವು ಆರಿಸುತ್ತಿದ್ದವು. ಅಂದ್ರ ಕೋಳಿಗಳು ತೋಟದ ಬೇಲಿನಲ್ಲಿ ಮೇವು ಆರಿಸುತ್ತಿದ್ದವು. ಅಂದ್ರ ಧ್ವನಿಯನ್ನ ಕೇಳಿ ಏನ್ ಮಾಡ್ತಾವ, ಆ ಕಡೆ ಸದ್ದು ಬರೋಣ ಏನ್ ಮಾಡ್ತೈತಿ, ಅಪ್ಪ ಎಷ್ಟೊಂದು ಕೋಳಿಗಳು ಅಂತ ತಿಳ್ಕೊಂಡ ನರಿ ಮರಿ ಏನ್ ಮಾಡ್ತೈತಿ, ಆ ಕಡೆ ಸದ್ದು ಕೇಳಿ ಆನಂದ ಪಡ್ತೈತದ. ನಮ್ಗೆ ಇವತ್ತು ಆಹಾರ ಸಿಗ್ತೈತಿಲ್ಲ ಅಂತ ತಿಳ್ಕೊಂಡ ಯಾವ್ದು ಕೇಳ್ತೈತಿ, ನರಿ ಅನ್ಕೋತೈತಿ. ಅದಕ್ಕ ಇಲ್ಲಿ ನೋಡಲಿ, ಮೇವು ಅಂದ್ರ ಆಹಾರ ನೋಡ್ರಿ, ಮೇವು ಆಹಾರ, ಮೇವು ಆಹಾರ, ಮೇವು ಅಂದ್ರ ಆಹಾರ, ಆಹಾರಕ್ಕಾಗಿ ಅಲ್ದಾಟ ಹೌದಲ್ಲ. ಅಂದ್ರ ಈಗ ಒಂದೇ ಕಡೆ ಏನೈತೆ ಅಂದ್ರೆ ತಿಳ್ಕೊರಿ, ಒಂದ ದಟ್ಟವಾದ ಕಾಡು, ಆ ಕಾಡಿನಲ್ಲಿ ಯಾರು ವಾಸವಿರ್ತಾರು, ನರಿ ಮತ್ತು ಅದರ ಮರಿ ವಾಸಿಸುತ್ತಿದ್ದವು. ಅಂದ್ರ ಕಾಡಿನಲ್ಲಿ ಏನೂ ಆಹಾರ ಸಿಗಂಗಿಲ್ಲ. ತಿರುಗುತ್ತಾ ತಿರುಗುತ್ತಾ ಅಲೆದಾಡಿ ಸಾಕಾಗ್ತೈತಿ. ಆಮೇಲೆ ಏನ್ ಮಾಡ್ತಾವು, ಹಂಗ ಬರುವಾಗ ಹಂಗ ನಡ್ಕೋತ ಬರುವಾಗ ಏನಾಗ್ತೈತಿ, ಒಂದ ತೋಟದ ಮನೆಯನ್ನ
jaga kari maritu. Andre yen maritu kari, nari yen maritu, madla ahar bekerti, bahares khusus bekerti dalatu. Ada kori kara shabd, sabd kain nantara, sabd andre shabd kain nantara, nari mari yen maritu, manadale kikitu, santos pertiti. Namaga ahar sikte tanpil konda, kiri estondu, kori kori dawu antil konda, manadale kikushi din yen maritu, beri ಬಲೇಲಿ ನರಿಯ ಮರಿ ಸಿಕ್ ಹಾಕೋತೈತಿ ಅಂದ್ರೆ ಬಾಳ ಹಸಿವಾಗಿರ್ತೈತಿ ಕೋಳಿ ಮರಿಯನ್ನ ಹಿಡ್ಕೊಂಡು ಹೋಗುವಾಗ ಏನು ಮಾಡ್ತೈತಿ ಆ ನರಿ ಏನು ಮಾಡ್ತೈತಿ ನರಿ ಮರಿ ಏನು ಮಾಡ್ತೈತಿ ಬಲೇಲಿ ಸಿಕ್ ಹಾಕೋತೈತಿ ಆಗ ಗಾಬರಿಯಿಂದ ತಿರ್ಸ್ತೊಡ್ಕೊತೈತಿ ಅಂದ್ರೆ ಗಾಬರಿ ಆಗ್ತೈತೆ ಅಂದ್ರೆ ಕೋಳಿಗಳನ್ನ ಯಾರು ಹಿಡ್ಕೋಬಾರದು ಅಂತ ತಿಳ್ಕೊಂಡ ರೈತ ಏನು ಮಾಡ್ತಾನೆ ಮೊದಲ ಬಲೇಯನ್ನ ಸಿಕ್ ಮಾಡಿರ್ತಾನೆ ಆಗ ಏನು ಮಾಡ್ತೈತಿ ನರಿ ಮರಿ ಏನು ವಿಚಾರ ಮಾಡಂಗಿಲ್ಲ ಮೊದಲ ಹಸಿವಾಗಿರ್ತೈತಿ ಆ ಬಲೇನ ಬಲೇ ವಿಚಾರ ಮಾಡಕ್ ಹೋಗಂಗಿಲ್ಲ ಕೋಳಿ ಮರಿಯನ್ನ ಹಿಡ್ಕೊಳಕ್ ಹೋದಾಗ ಏನ್ ಮಾಡ್ತೈತಿ ಆ ಬಲೆಯಲ್ಲಿ ನರಿ ಮರಿ ಸಿಕ್ ಹಾಕೋತೈತಿ ಆಗ ಏನ್ ಮಾಡ್ತಾನು ಬಿಡಿಸಿಕೊಳ್ಳಲ ಹತ್ತಿರ ಬಂದಿತ್ತು ಅಷ್ಟರಲ್ಲಿ ಏನ್ ಮಾಡ್ತದು ನರಿ ಮರಿ ಏನ್ ಮಾಡ್ತೈತಿ ನರಿ ಮರಿ ಸಿಕ್ ಹಾಕೊಂಡೈತಿ ಅಂತ ತಿಳ್ಕೊಂಡ ನರಿ ಬಿಡಿಸ್ಕೋಕ್ ಬರಕತ್ತಾಗ ಏನ್ ಮಾಡ್ತೈತಿ ತೋಟದ ಮನೆಯಿಂದ ರೈತರ ಬರ್ತಾನು ಆಗ ಅಲ್ಲೇ ದೂರದಲ್ಲಿ ಒಂದ ದೂರದಲ್ಲಿ ಕುಳಿತುಕೊಂಡು ಏನ್ ಮಾಡ್ತಾನು ನರಿ ಏನ್ ಮಾಡ್ತೈತಿ ಆ ಮರಿಯನ್ನ ಕಾವಲುಕಾಗಿ ಹೊತ್ತು ಬಿಡ್ತೈತಿ ಆಗ ಮರಿಯನ್ನ ಕುಣಿಸಲು ಸ್ವಲ್ಪ ಸಮಯ ಸಾಗಿಸಿ ಸ್ವಲ್ಪ ದೂರದಲ್ಲಿ ಕುಳಿತು ಬಿಡ್ತೈತಿ ಆಗ ಜನರು ಓಡಾಟ ಹೆಚ್ಚಿರ್ತೈತಿ ಬೆಳಗ್ಗೆ ಹೊಲಕ್ಕೆಲ್ಲ ಹೋಗುವ ಜನರು ಮತ್ತ ಕೆಲಸ ಮಾಡೋರ ಹಿಂಗೆಲ್ಲ ಓಡಾಟ ಹೆಚ್ಚಾಗಿದ್ದ ನರಿ ಮರಿಯನ್ನ ಹುಡುಕೊಳಕ ಸಾಧ್ಯ ಆಗುದಿಲ್ಲ ಆಗ ನರಿ ಬಂದ ಹೋಗುತ್ತೆ ಅದ ದೂರದಲ್ಲಿ ಕುಳಿತ ಏನ್ ಮಾಡಕತ್ತೈತಿ
ಧನ್ಯವಾದಗಳು.